ಯಾ ಚರ್ಚೆ ಮಾಡ್ತೀರಾ? ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಕರಾವಳಿ ಅಭಿವೃದ್ಧಿ ಮಂಡಳಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡರಿಂದ ಮೂವತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡರಿಂದ ಮೂವತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಇಪ್ಪತ್ತು ಇಪ್ಪತ್ಮೂರನೇ ಸಾಲಿನ ಕರಾವಳಿ ಅಭಿವೃದ್ಧಿ ಮಂಡಳಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕದ ಅನುಮೋದನೆ ದೊರಕಿದೆ. ಈಗ ಇವತ್ತು ಈ ಒಂದು ಎಲ್ಲ ಬಹುಶಃ ಐದು ಬಿಲ್ಲುಗಳನ್ನು ತಾವು ಪಾಸ್ ಮಾಡಲಿಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮ್ಗೆಲ್ಲ ನಾನು ವಿಶೇಷವಾದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಬಹುಶಃ ಗಿಲ್ಲೆಟಿನ್ ಮುಖಾಂತರ ಮಾಡಬೇಕಂತ ಹೆಚ್ಚು ನಮ್ಗೆ ಖಂಡಿತವಾಗಿಯೂ ಇರಲಿಲ್ಲ. ಆದ ಬಹುಶಃ ಈ ಒಂದು ಪರಿಸ್ಥಿತಿ, ನೀವು ಸೋಮವಾರ ನಾವು ಇವತ್ತು ಬಿಲ್ ಮಾಡು ಅಂತ ಹೇಳಿಕೊಂಡು ಬಂದು ಈ ರೀತಿ ಸಡನ್ ಆಗಿ ಎದ್ದು ನಿಂತು ಸಡನ್ ಆಗಿ ಇಲ್ಲಿ ಬಂದ್ರೆ ನಾವು ಏನ್ ಮಾಡ್ಬೇಕು? ಸಂವಿಧಾನಬದ್ಧವಾಗಿ ಈ ರೀತಿ ಮಾಡಬೇಕಾಗ್ತದೆ. ಆದ ಕಾರಣ ಈ ಉತ್ತರ ಕರ್ನಾಟಕ ಮತ್ತು ಬರಗಾಲ ನಮಗೆ ಇನ್ನಷ್ಟು ಬಲ ಅಗತ್ಯವಾಗಿರುವಂತಹ ವಿಚಾರ. ನಿಮ್ಗೆ ನಿಜವಾಗಿ ಎಲ್ಲರಿಗೂ ಕೂಡ ಬರಗಾಲದ ಸಮಸ್ಯೆ ಬಗ್ಗೆ, ರಾಜ್ಯದ ಬರಗಾಲದ ಸಮಸ್ಯೆ ಬಗ್ಗೆ, ಉತ್ತರ ಕರ್ನಾಟಕದ ಜನತೆಗೆ ಇರುವಂತಹ ಕಷ್ಟ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಐದು ದಿನಗಳಲ್ಲಿ ಜನರಿಗೆ ಪ್ರಯೋಜನ ಆಗುವಂತ ನಿರ್ಣಯ ಮತ್ತು ಕ್ರಮಗಳು ಸರ್ಕಾರ ತೆಕ್ಕೊಳ್ಳಿಕ್ಕೆ ಸಜೆಷನ್ ಕೊಡ್ಲಿಕ್ಕೆ ಅಥವಾ ಈಗಿರುವಂತ ಹಲವಾರು ಕೆಲಸ ಲೋಪದೋಷ ಇದ್ರೆ ಅದನ್ನು ಸರಿಪಡಿಸಲಿಕ್ಕೆ ಸಲಹೆ ಕೊಡಲಿ ಸ್ವರ್ಣ ಅವಕಾಶ ಇದೆ. ತಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಬೇಕು. ಬಹಳಷ್ಟು ಸದಸ್ಯರು ಪ್ರಶ್ನೋತ್ತರದಲ್ಲಿ ಪ್ರಶ್ನೆ ಕೂಡ ಕೇಳಿದ್ರು, ಆಸಕ್ತಿ ಚರ್ಚೆ ಮಾಡಲಿಕ್ಕಿದ್ರು, ಝೀರೋರಲ್ಲಿ ಕೊಟ್ಟಿದ್ರು. ಈ ಒಂದು ಸಣ್ಣ ವಿಚಾರದಿಂದಾಗಿ ಬಹುಶಃ ಇವತ್ತು ಎಲ್ಲ ಕೂಡ ನೀವು ಅದನ್ನು ಬದುಕಿಡುವಂತ ಕೆಲಸ ಆಗಿದೆ. ನಾನೀಗ ಮತ್ತೆ ನಿಮ್ಮ ಹತ್ರ ಕೇಳ್ತೇನೆ, ತಾವೆಲ್ಲರೂ ಕೂಡ ನಿಮ್ಮ ಕಲಕಲಿಂದ ಮನವಿ ಮಾಡ್ತೇನೆ, ನಿಮ್ಮ ನಿಮ್ಮ ಆಸನಕ್ಕೆ ಹೋಗಿ ಇವತ್ತು ಬಹುಶಃ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕಂತ ಕೇಳಿಕೊಂಡು, ಈಗ ನಾವು ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎರಡು ಮೂರು ಜನ ನಾಲ್ಕು ಜನ ಯಾರಾದ್ರೂ ಮಾತಾಡಬೇಕು, ದಯವಿಟ್ಟು ಬರಗಾಲ ಬಗ್ಗೆ ಮಾತಾಡಿ ತದನಂತರ ಸರ್ಕಾರದಕ್ಕೆ ಉತ್ತರ ಕೊಡ್ತದೆ. ಅದನಂತರ ಉತ್ತರ ಕರ್ನಾಟಕ ಚರ್ಚೆ ನಡೀತದೆ. ಈ ಮಧ್ಯದಲ್ಲಿ ಮಧ್ಯಾಹ್ನ ಊಟಕ್ಕಂತೂ ಯಾವುದು ಕೂಡ ಇವತ್ತು ಆ ಸಮಯ ಇಲ್ಲ. ಯಾರಿಗೆ ಊಟ ಮಾಡಲಿಕ್ಕೆ ಹೋಗಿಕೊಂಡು ಊಟ ಮಾಡಿಕೊಂಡು ಬರಬಹುದು, ಮಾತಾಡ್ಲಿಕ್ಕೆ ಯಾರಿಗಿದೆ ಅವರಿಗೆ ಮಾತಾಡಬಹುದು. ಈ ಒಂದು ಉತ್ತಮವಾದ ಅವಕಾಶವನ್ನೆಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು. ನಾನು ಕೇಳಲಿಕ್ಕೆ ನಾನು ನಿಮ್ಮ ಹತ್ರ ಬಯಸ್ತೇನೆ. ಬಹುಶಃ ಇವತ್ತು ಜಿಟಿ ಪಾಟೀಲ್ ಬರಗಾಲ ಬಗ್ಗೆ ನಾನು ವಿರೋಧ ಪಕ್ಷದವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ. ರಾಜ್ಯ 223 ತಾಲೂಕಿನಲ್ಲಿ ಬರ ಇದೆ. ಜನಗಳ ಸಮಸ್ಯೆ ಬಗ್ಗೆ ಮಾತನಾಡಿ, ಜನಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಸರ್ಕಾರದ ಜೊತೆಗೆ ತಾವು ಕೈ ಜೋಡಿಸಿ ನಾವಿಗೆ ಸಲಹೆ ಕೊಡಿ. ತಪ್ಪು ಮಾಡಿದ್ರೆ ತಿದ್ದಿ. ಅದನ್ನ ಬಿಟ್ಟು ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯ ಚರ್ಚೆ ಆಗ್ಬೇಕು ಅಂತೇಳಿ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವೆಲ್ಲ ಇಷ್ಟೊಂದು ಜನಪರ ವಿಷಯಗಳು ಇರುವಾಗ
ಜನಪರ ವಿಷಯಗಳನ್ನೆಲ್ಲ ಜನಗಳ ಹೊಟ್ಟೆಪಾಡಿನ ವಿಷಯಗಳನ್ನ ಗಾಳಿಗೆ ತೂರಿ ಜನರನ್ನ ಧಿಕ್ಕರಿಸಿ ಕೇವಲ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಸದನದ ಸಮಯವನ್ನ ವ್ಯರ್ಥ ಮಾಡತಕ್ಕಂತದ್ದು ಎಲ್ಲ ಒಂದು ಕಡೆ ಜನಗಳಿಗೆ ಮಾಡುವ ದ್ರೋಹ ಆಗುತ್ತೆ ಜನಗಳಿಗೆ ಮಾಡುವ ದ್ರೋಹ ಆಗುತ್ತೆ ನಾವೆಲ್ಲ ರಾಜಕೀಯ ಪಕ್ಷಗಳೇ ಇಲ್ಲ ಅಂತಲ್ಲ ರಾಜಕೀಯ ಮಾಡಲೇಬೇಕು ಅನಿವಾರ್ಯ ಇದೆ ನಮಗೂ ಸಹ ಇಲ್ಲ ಅಂತಲ್ಲ ಆದ್ರೆ ಇವತ್ತು ಜನಗಳ ವಿಷಯಗಳನ್ನ ಇವರು ಗಾಳಿಗೆ ತೂರಿ ಈ ತರಹ ಸದನವನ್ನ ಗೊಂದಲದಲ್ಲಿ ಮುಳುಗಿಸಿ ಜನಗಳ ಸಮಯವನ್ನ ವ್ಯರ್ಥ ಮಾಡೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡ್ತಾ ಇದ್ದೇವೆ ಇದನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಈ ಸದನದ ಕಲಾಪಕ್ಕೆ ಎಳ್ಳು ನೀರನ್ನ ಬಿಡ್ತಕ್ಕಂತ ಕೆಲಸ ಏನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಇದು ಜನಗಳ ಹಿತಕ್ಕೆ ವಿರೋಧವಾಗಿರುವಂತಹದನ್ನ ಮಾಡ್ತಾ ಇದ್ದಾರೆ ಕೇವಲ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ರಾಜಕೀಯ ಮಾಡೋದಿಕ್ಕೆ ಸಮಯ ಇದೆ ರಾಜಕೀಯ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಈ ತರ ಇಡೀ ಸದನವನ್ನ ಮುಳುಗಿಸಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಮಾಡುವಂತಹದ್ದು ಜನಗಳಿಗೆ ದ್ರೋಹ ಮಾಡ್ತಾ ಇದ್ದೀರಿ ತಾವು ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ದಯವಿಟ್ಟು ಬನ್ನಿ ಭಾಗವಹಿಸಿ ಯಾವ ವಿಷಯ ಬೇಕಾದ್ರೂ ಚರ್ಚೆ ಮಾಡೋದಿಕ್ಕೆ ಸರ್ಕಾರ ತಯಾರಿದೆ ಆದ್ರೆ ಈ ತರ ಧರಣಿ ಮಾಡಿ ಸಮಯದ ಸದನದ ಸಮಯ ವ್ಯರ್ಥ ಮಾಡುವುದು ಇಡೀ ಜನಗಳ ಹಿತಕ್ಕೆ ತಿಲಾಂಜಲಿಯನ್ನ ನೀಡಿದಾಗುತ್ತೆ ಇಂಥ ಅನ್ಯಾಯವನ್ನ ಮಾಡಬಾರದು ಬನ್ನಿ ತಾವು ಸದನದಲ್ಲಿ ಭಾಗವಹಿಸಿ ಚರ್ಚೆ ಮಾಡಿ ಇದು ಬರಗಾಲದ ವಿಷಯ ಇರಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯದ್ದೇ ಇರಲಿ ಅಥವಾ ಯಾವುದೇ ನಮ್ಮ ಸದಸ್ಯರ ಬಗ್ಗೆ ಆಗಲಿ ನೋಟಿಸ್ ಕೊಟ್ಟು ಚರ್ಚೆಗೆ ಬನ್ನಿ ನಾವು ತಯಾರಿದ್ದೇವೆ ಅದನ್ನ ಬಿಟ್ಟು ಯಾವುದು ಇಲ್ಲದೇ ಇರುವ ವಿಷಯಗಳನ್ನ ಇಡ್ಕೊಂಡು ಈ ತರ ಸಮಯವನ್ನ ವ್ಯರ್ಥ ಮಾಡೋದು ಸರಿಯಲ್ಲ ಮತ್ತೊಮ್ಮೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಸದನದ ಕಲಾಪದಲ್ಲಿ ಭಾಗವಹಿಸಿ ಸಹಕರಿಸಿ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ಸದನ ನಡೆಯೋದಿಕ್ಕೆ ಸಹಾಯ ಮಾಡಬೇಕು ಅಂತ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ.